ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಅರಿವು. ಇವತ್ತಿನ ವಿಡಿಯೋನಲ್ಲಿ ಒಂದು ಹೆಲ್ದಿ ಆಗಿರುವಂತಹ ನ್ಯಾಚುರಲ್ ಮೆಡಿಸಿನ್ನ ನಾವೇ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೀಸನ್ ಚೇಂಜ್ ಆದಂಗೆ, ಅಂದ್ರೆ ಒಂದು ಸೀಸನ್ ಇಂದ ಇನ್ನೊಂದು ಸೀಸನ್ ಚೇಂಜ್ ಆಗೋದಾಗಿರಬಹುದು, ಅಥವಾ ವೆದರ್ ಅಲ್ಲಿ ಚೇಂಜಸ್ ಆದಾಗ ನ್ಯಾಚುರಲ್ ಆಗಿ ದೊಡ್ಡವ್ರಿಗೆ ಆಗಿರಬಹುದು, ಚಿಕ್ಕವ್ರಿಗೆ ಆಗಿರಬಹುದು, ಕೋಲ್ಡ್ ಆಗೋದು ಅಥವಾ ಕೆಮ್ಮು ಸ್ಟಾರ್ಟ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಮಗೆ ವಾಟರ್ ಚೇಂಜಸ್ ಆದಾಗ ಅಥವಾ ಫುಡ್ಡಲ್ಲಿ ಏನಾದರೂ ವೇರಿ ಆದಾಗಲೂ ಕೂಡ ಕೆಮ್ಮಾಗೋದು ಅಥವಾ ಗಂಟಲು ನೋವು ಬರೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋನಲ್ಲಿ ಕೆಮ್ಮು ಬಂದಾಗ ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವೇ ಒಂದು ಮೆಡಿಸಿನ್ನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ನೋಡ್ಕೊಂಬರೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವು ತಕ್ಷಣ ನನ್ನ ವಿಡಿಯೋಸ್ಗಳನ್ನ ನೋಡಬಹುದು. ಹಾಗೆ ಇವತ್ತು ಕೆಮ್ಮಿರುವಂಥ ಟೈಮಲ್ಲಿ ಯಾವೆಲ್ಲ ಫುಡ್ಗಳನ್ನ ನಾವು ಅವಾಯ್ಡ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಆದ್ರಿಂದ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಕೆಮ್ಮಿರುವಂಥ ಟೈಮಲ್ಲಿ ಮನೆಯಲ್ಲೇ ಒಂದು ನ್ಯಾಚುರಲ್ ಮೆಡಿಸನ್ನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಕೆಮ್ಮಿಗೆ ಒಂದು ನ್ಯಾಚುರಲ್ ಮೆಡಿಸನ್ನ ರೆಡಿ ಮಾಡೋದಕ್ಕೆ ಫಸ್ಟು ನಾನು ಒಂದು ದೊಡ್ಡ ಗಾತ್ರದ ಶುಂಠಿನ ಒಂದು ಸ್ಪೂನಲ್ಲಿ ಚುಚ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆ ಬೆಂಕಿನಲ್ಲಿ ನಾನು ಫುಲ್ಲು ಅದನ್ನು ಶುಂಠಿನ ಸುಟ್ಕೊಳ್ತಾ ಇದ್ದೀನಿ. ಆ ಶುಂಠಿನಲ್ಲಿ ಇರೋವಂಥ ಹಸಿ ವಾಸನೆ ಎಲ್ಲ ದೂರ ಆಗಬೇಕು. ಸೊ ಆದ್ದರಿಂದ ಸುಮಾರು ಒಂದು 2-3 ಮಿನಿಟ್ಸ್ ನೀವು ಎಲ್ಲ ಶುಂಠಿನೂ ನೀಟಾಗಿ ಸುಟ್ಕೊಳ್ಬೇಕಾಗುತ್ತೆ. ನೋಡಿ, ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸು ನಾನು ಶುಂಠಿನ ಬೆಂಕಿನಲ್ಲೇ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣೀರಾಗೋದಕ್ಕೆ ಬಿಟ್ಟಿರ್ತೀನಿ. ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಅದಾದಮೇಲೆ ಒಂದು ಬೌಲ್ ಒಳಗಡೆ ಸ್ವಲ್ಪ ವಾಟರ್ನ ತೊಗೊಂಡು ಅದರೊಳಗಡೆ ನಾವು ಸುಟ್ಕೊಂಡಿರುವಂಥ ಶುಂಠಿನ ಹಾಕ್ಕೊಳ್ಬೇಕು. ಸುಟ್ಕೊಂಡಿರುವಂಥ ಶುಂಠಿನ ವಾಟರಲ್ಲಿ ಕಂಪ್ಲೀಟಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟು ಶುಂಠಿ ಮೇಲಿರುವಂಥ ಸಿಪ್ಪೆನ ಒಂದು ಸ್ಪೂನ್ನ ಯೂಸ್ ಮಾಡಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಮನೆಗಳಲ್ಲಿ ಶುಂಠಿನ ಒಂದು ಸ್ವಲ್ಪ ಆದರೂ ಯಾವಾಗಲೂ ಸ್ಟಾಕ್ ಇಟ್ಕೊಳ್ಳೇಬೇಕು. ಬಿಕಾಸ್ ಶುಂಠಿ ಕೆಮ್ಮಿಗೆ ಒಂದು ರಾಮಬಾಣ ಅಂತಲೇ ಹೇಳಬಹುದು. ಶುಂಠಿನ ಚೆನ್ನಾಗಿ ಸುಟ್ಕೊಂಡಿರೋದ್ರಿಂದ ಶುಂಠಿ ಮೇಲಿರುವಂಥ ಸಿಪ್ಪೆನ ತುಂಬಾ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬಹುದು. ಸುಟ್ಕೊಂಡಿರುವಂಥ ಶುಂಠಿನ ನೀಟಾಗಿ ವಾಟರಲ್ಲಿ ವಾಶ್ ಮಾಡಿಕೊಂಡು ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ನೆಕ್ಸ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು ರೆಡಿ ಮಾಡ್ಕೊಂಡಿರುವಂಥ ಶುಂಠಿನ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆದ್ದರಿಂದ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿನ ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಳ್ಳೋವಂಥ ಟೈಮಲ್ಲಿ ಸ್ವಲ್ಪನೂ ವಾಟರ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪನೂ ವಾಟರ್ನ ಆ್ಯಡ್ ಮಾಡ್ದಿರಾನೆ ಶುಂಠಿ ಕಂಪ್ಲೀಟಾಗಿ ಸ್ಮೂತ್ ಪೇಸ್ಟ್ ಆಗುತ್ತೆ. ನೋಡಿ, ಸ್ವಲ್ಪನೂ ವಾಟರ್ ಆ್ಯಡ್ ಮಾಡ್ದಿರಾನೆ ಶುಂಠಿನ ನೀಟಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟು ಏನು ಮಾಡಬೇಕು ಅಂತ ಬನ್ನಿ ನೋಡೋಣ. ಒಂದು ಪ್ಯಾನ್ ಒಳಗಡೆ ಆಲ್ಮೋಸ್ಟ್ 1 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆ ಶುಂಠಿದು ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಫ್ರೈ ಮಾಡೋದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು ಅಷ್ಟೇ. ತುಪ್ಪ ಮೆಲ್ಟ್ ಆದಮೇಲೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿನ ನಾನು ಪ್ಯಾನ್ ಒಳಗಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಶುಂಠಿನ ತುಂಬ ಹಿಂದಿನ ಕಾಲದಿಂದನೂ ಕೆಮ್ಮಿಗೆ ಒಂದು ಮೆಡಿಸನ್ ಆಗಿ ಯೂಸ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಿಕಾಸ್ ಏನಕ್ಕೆ ಅಂತಂದರೆ ಶುಂಠಿನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬ ಜಾಸ್ತಿ ಇರೋದ್ರಿಂದ ಕೆಮ್ಮು ಬಂದಾಗ ನಮ್ಗೆ ಉಂಟಾಗುವಂಥ ಬ್ರೀತಿಂಗ್ ಪ್ರಾಬ್ಲಮ್ನ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಕೆಮ್ಮು ಬಂದಾಗ ಫುಲ್ ಗಂಟೆಲ್ಲ ಪೇಯ್ನ್ ಬರೋದು, ಉರಿಯೋದೆಲ್ಲ ಆಗುತ್ತಲ್ಲ, ಅದನ್ನು ಕೂಡ ಈ ಶುಂಠಿನ ನಾವು ತಿನ್ನೋದ್ರಿಂದ ಅವಾಯ್ಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇದಕ್ಕೆ ಆಲ್ಮೋಸ್ಟ್ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಬೆಲ್ಲ ಮೆಲ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಕೆಮ್ಮು ಬಂದಾಗೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗೋ ಬದಲು ಅಥವಾ ಇಂಗ್ಲೀಷ್ ಮೆಡಿಸನ್ನ ತೊಗೊಳ್ಳೋ ಬದಲು ಈ ರೀತಿ ಮನೆಯಲ್ಲೇ ನ್ಯಾಚುರಲ್ ಆಗಿರುವಂಥ ರೆಸಿಪಿನ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗೇ ನಾವು ಕೆಮ್ಮನ್ನ ಕಡಿಮೆ ಮಾಡ್ಕೊಳ್ಬಹುದು. ಬೆಲ್ಲ ಎಲ್ಲ ನೀಟಾಗಿ ಮೆಲ್ಟ್ ಆದಮೇಲೆ ಇದಕ್ಕೆ ನಾನು 1 ¼ ಟೀಸ್ಪೂನಷ್ಟು ಅರಿಶಿನ, 1/4 ಟೀಸ್ಪೂನಷ್ಟು ಪೇಪರ್ ಪೌಡರ್, ಹಾಗೆ 1/4 ಟೀಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಆಲ್ಮೋಸ್ಟ್ 1-2 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಬೇಕು.
ನಾನೀಗ ತೋರಿಸ್ತಾ ಇರುವಂತ ನ್ಯಾಚುರಲ್ ರೆಸಿಪಿ ಕೆಮ್ಮಿಗೆ ಒಂದು ಎಫೆಕ್ಟಿವ್ ಆಗಿರುವಂತ ರಿಸಲ್ಟ್ ನ ಕೊಡುತ್ತೆ. ನಮ್ಗೆ ಕೆಮ್ಮ ಬಂದಾಗ ಮೆಡಿಸನ್ ನ ತಗೊಳ್ಳೋದ್ರ ಜೊತೆಗೆ ಕೆಲವೊಂದು ಐಟಮ್ಸ್ ನು ಕೂಡ ನಾವು ತಿನ್ನೋದನ್ನ ಅವಾಯ್ಡ್ ಮಾಡ್ಕೊಳ್ಬೇಕು. ಅದ್ಯಾವುದು ಅಂತಂದ್ರೆ ಡೈರಿ ಪ್ರಾಡಕ್ಟ್ಸು, ಮತ್ತೆ ಫ್ರೈಡ್ ಐಟಮು, ಡ್ರೈ ಫ್ರೂಟ್ಸು, ಸ್ಪಿನಾಚು, ಶುಗರು, ಈ ಎಲ್ಲ ಐಟಮ್ಗಳನ್ನ ನಾವು ಕೆಮ್ಮಿರುವಂತ ಟೈಮಲ್ಲಿ ಅವಾಯ್ಡ್ ಮಾಡ್ಕೊಳ್ಬೇಕು. ನೋಡಿ, ಶುಂಠಿ ಪೇಸ್ಟು ಆಲ್ರೆಡಿ ರೆಡಿ ಆಗಿದೆ. ಈಗ ಇದನ್ನ ಆಲ್ಮೋಸ್ಟ್ ಒಂದು 15 minutes ತಣ್ಣಗಾಗೋದಕ್ಕೆ ಬಿಡಬೇಕು. 15 to 30 minutes ನಾನು ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದೆ. ತಣ್ಣಗಾಗಿದ್ದಾದ್ಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಸ್ವಲ್ಪ ಸ್ವಲ್ಪನೇ ನಾವು ಮಾಡ್ಕೊಂಡಿರುವಂತ ಶುಂಠಿ ಪೇಸ್ಟ್ನ ಎತ್ಕೊಂಡು ಕೈ ಮೇಲೆ ಹಾಕೊಂಡು ರೌಂಡ್ ಮಾಡ್ಕೊಳ್ಬೇಕು. ಈ ಕೆಮ್ಮು ಮಕ್ಕಳಲ್ಲೇನಾದರೂ ಬಂದುಬಿಟ್ರೆ ಪಾಪ ತುಂಬಾ ಕಷ್ಟಪಡ್ತಾರೆ. ಕೆಮ್ಮಿ ಗಂಟ್ಲಲ್ಲಿ ನೋವು ಬರೋದು, ಹೊಟ್ಟೆ ಹತ್ರ ಎಲ್ಲ ಪೇನ್ ಬರೋದು. ಸೊ ನಮಗಂದರೆ ನಾವು ಹೇಗೋ ಹೇಳ್ಕೊಳ್ತೀವಿ ಮತ್ತು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀವಿ, ಬಟ್ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ ಕೆಮ್ಮು ಬಂದುಬಿಟ್ರೆ. ಸೊ ಅಂಥ ಟೈಮಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಮೆಡಿಸನ್ನ ಪ್ರಾಕ್ಟೀಸ್ ಮಾಡಿಸೋ ಬದಲು ಈ ರೀತಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಮೆಡಿಸನ್ನ ರೆಡಿ ಮಾಡಿಕೊಂಡು ಕೊಡೋದ್ರಿಂದ ನ್ಯಾಚುರಲ್ ಆಗಿ ಅವರ ಕೆಮ್ಮನ್ನ ನಾವು ಕಡಿಮೆ ಮಾಡಬಹುದು. ಸೀರಿಯಸ್ ಹೆಲ್ತ್ ಇಶ್ಯೂಸ್ ಬಂದರೆ ಓಕೆ, ಬಟ್ ಈ ರೀತಿ ಚಿಕ್ಕ ಚಿಕ್ಕ ಕೋಲ್ಡ್ ಆಗಿರ್ಬೋದು, ಕೆಮ್ಮಿಗೆಲ್ಲ ಹಾಸ್ಪಿಟಲ್ ಆ್ಯಂಡ್ ಇಂಗ್ಲೀಷ್ ಮೆಡಿಸನ್ನ ತೊಗೊಳ್ಳೋದು ಅಷ್ಟು ಗುಡ್ಡಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಆ್ಯಕ್ಚುಲಿ ವೆದರ್ ಚೇಂಜಸ್ಗೋ ಏನಕ್ಕೋ ಗೊತ್ತಿಲ್ಲ, ನನ್ನ ಮಗಳಿಗೆ ತುಂಬಾ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಆದ್ದರಿಂದ ನಾನು ಮನೆಯಲ್ಲಿ ಇವತ್ತು ಈ ಶುಂಠಿ ಬಾಲ್ಸ್ನ ರೆಡಿ ಮಾಡ್ತಾ ಇದ್ದೆ. ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕೆಮ್ಮಿಗೆ ಮನೆಯಲ್ಲೇ ಒಂದು ನ್ಯಾಚುರಲ್ ಆಗಿರುವಂಥ ಮೆಡಿಸನ್ನು ರೆಡಿಯಾಗಿದೆ. ನಾನಿದನ್ನು ಗ್ಲಾಸ್ ಕಂಟೇನರ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೇನಾದರೂ ಎಕ್ಸ್ಟ್ರಾ ಮಿಕ್ತು ಅಂತಂದರೆ ಆಲ್ಮೋಸ್ಟ್ ಇದನ್ನು 1 to 2 months ನೀವು ಸ್ಟೋರ್ ಮಾಡ್ಕೊಳ್ಬಹುದು. ನ್ಯಾಚುರಲ್ ಮೆಡಿಸನ್ನ ತುಂಬ ಜನ ಅಷ್ಟು ಇಷ್ಟಪಡೋದಿಲ್ಲ. ಏನಕ್ಕಂತಂದರೆ ನ್ಯಾಚುರಲ್ ಮೆಡಿಸನ್ದು ರಿಸಲ್ಟು ತುಂಬಾ ಸ್ಲೋ ಅನ್ನೋ ಕಾರಣಕ್ಕೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗೂ ಕೂಡ ಇಂಗ್ಲೀಷ್ ಮೆಡಿಸನ್ನ ತೊಗೊಳ್ತಾರೆ. ಆ್ಯಕ್ಚುಲಿ ನ್ಯಾಚುರಲ್ ಮೆಡಿಸನ್ದು ರಿಸಲ್ಟು ಸ್ಲೋ ಇರಬಹುದು, ಬಟ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಕೆಮ್ಮಿರುವಂಥ ಟೈಮಲ್ಲಿ ನಾವೇ ಮನೆಯಲ್ಲಿ ಒಂದು ನ್ಯಾಚುರಲ್ ಆಗಿರುವಂಥ ಮೆಡಿಸನ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ. ಐ ಹೋಪ್ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಹಾಗೆ ನಾನು ತೋರಿಸ್ಕೊಟ್ಟಿರುವಂಥ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ನನ್ನ ಒಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.